ಮೇಕೆಗಳಿಗೆ ನೀರು ಕುಡಿಸಲು ಹೋಗಿ ಕೃಷಿ ಹೊಂಡದಲ್ಲಿ ಬಿದ್ದು 8 ವರ್ಷದ ಶಾಲಾ ವಿದ್ಯಾರ್ಥಿನಿ ಸಾವು. ಮೇಕೆಗಳಿಗೆ ನೀರು ಕುಡಿಸಲು ಹೋಗಿ ಕೃಷಿ ಹೊಂಡಕ್ಕೆ ಹೋದಾಗ ಕಾಲು ಜಾರಿ ಬಿದ್ದು ನೀರಲ್ಲಿ ಮುಳುಗಿ ಬಾಲಕಿ ಪ್ರಾಣ ಕಳೆದುಕೊಂಡ ಹೃದಯ ಉದ್ರಾವಕ ಘಟನೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮಲಬಾದ್ ಗ್ರಾಮದಲ್ಲಿ ಜರುಗಿದೆ. ಮೇಕೆ ಕಾಯಲು ಹೋಗಿದ್ದ ಮಲಬಾದ್ ಗ್ರಾಮದ ಅನ್ವಿತಾ ಸತ್ಯಪ್ಪ ಕೋತ್ ಕಾಲು ಜಾರಿ ಹೊಂಡಕ್ಕೆ ಬಿದ್ದ ಸಂದರ್ಭದಲ್ಲಿ ಸಹೋದರಿಯನ್ನು ರಕ್ಷಿಸಲು ಹೋದ ಸಹೋದರ ಅಣ್ಣಪ್ಪ ವಿಠಲ್ ಕೋತ ಆತನು ಕೂಡ ಆಳವಾದ ನೆಲೆ ಕಾಣದ ನೀರಿನಲ್ಲಿ ಮುಳುಗಿದ್ದಾನೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಕೂಡಲೇ ಇಬ್ಬರನ್ನ ಮೇಲಕ್ಕೆ ಎತ್ತಲಾಗಿದೆ. ಅಷ್ಟರಲ್ಲಿ ಬಾಲಕಿ ಅನ್ವಿತಾ ಕೋತ್ ಅವಳ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಸಹೋದರಿಯನ್ನು ರಕ್ಷಿಸಲು ಹೋದ ಸಹೋದರ ಅಣ್ಣಪ್ಪ ವಿಠಲ್ ಕೋತ್ ಕೂಡ ಸಾವು ಬದುಕಿನ ಮಧ್ಯೆ ಒದ್ದಾಡುತ್ತಿದ್ದವನನ್ನು ಕೂಡಲೇ ಅಥಣಿಯ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಚೇತರಿಸಿಕೊಂಡ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.